Hello friends, nanu ivattu manele hege facial maadkovod anta tilisikodta idini. Naan use maado cream idu orange idu facial scrub idu 450 gram ge 220 rupees barutte. Aamele idu bandu fruit cream first torsidu scrub idu cream idu 450 gram ge 200 rupees barutte. ಆಮೇಲೆ ಇದು ಹರ್ಬಲ್ ಲಾಲ್ ಪರ್ಪಸ್ ಬ್ಯೂಟಿ ಮಾಸ್ಕ್ ಅಂತ ಇದೆ. ಇದು ಮಾಸ್ಕ್ ಆರೆಂಜ್ ಫ್ಲೇವರ್ದೆ. ಇದನ್ನು ನಾನು ಪಕ್ಕದಲ್ಲಿ ನಮ್ಮ ಮನೆ ಪಕ್ಕ ಶಾಪಲ್ಲಿ ತೊಗೊಂಡಿದ್ದು. ಆನ್ಲೈನಲ್ಲೂ ಅವೈಲೇಬಲ್ ಇದೆ. ನಾನು ಇದ್ರ ನೇಮ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಲಿಂಕ್ ಇಲ್ಲ, ಯಾಕಂದರೆ ನಾನು ಆನ್ಲೈನಲ್ಲಿ ತೊಗೊಂಡಿರೋದಲ್ಲ. ಆಮೇಲೆ ಫೇಶಿಯಲ್ ಮಾಡೋಕ್ಕೆ ನೀರು, ಒಂದು ಕರ್ಚೀಫು ಮತ್ತು ಪಿಂಪಲ್ ರಿಮೂವರ್. ನೀರು ಯಾಕೆ ಆ ಥರ ಇದೆ ಅಂದ್ಕೋಬೇಡಿ, ಅದು ಫೇಶಿಯಲ್ ಆದಮೇಲೆ ತೆಗೆದಿರೋದು ವೀಡಿಯೋ, ಅದಕ್ಕೋಸ್ಕರ. ಇವಾಗ ಒಂದು ಕರ್ಚೀಫ್ ತಗೊಳ್ಳಿ, ಸಾಫ್ಟ್ ಆಗಿರೋದು, ಅದರಲ್ಲಿ ನೀರಿಗೆ ಡಿಪ್ ಮಾಡಿಬಿಟ್ಟು ಸ್ವಲ್ಪ ಫೇಸನ್ನ ಈ ಥರ ಕ್ಲೀನ್ ಮಾಡ್ಕೊಳ್ಳಿ. ಆಮೇಲೆ ಆರೆಂಜ್ ಫೇಶಿಯಲ್ ಸ್ಕ್ರಬ್ ಇದೆಯಲ್ಲ, ಅದನ್ನು ಎಷ್ಟು ಕ್ವಾಂಟಿಟೀಲಿ ಬೇಕಷ್ಟು ತೊಗೊಂಡು ನಿಮ್ಮ ಕೆನ್ನೆಗೆ, ಹಣೆಗೆ, ಕುತ್ತಿಗೆ ಹತ್ರ ಎಲ್ಲ ಹಚ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ನಿಮ್ಗೆ ಎಷ್ಟು ಮಸಾಜ್ ಮಾಡೋಕ್ಕೆ ಬೇಕಾಗುತ್ತೆ ಇಷ್ಟು. ನಿಮಗೆ ಕ್ವಾಂಟಿಟಿ ಹೇಳೋದಾದ್ರೆ ಒಂದು ಸ್ಪೂನ್ ಸಾಕಾಗುತ್ತೆ ಫುಲ್ ಫೇಸ್ಗೆ. ಆಮೇಲೆ ಈ ಥರ ಮಸಾಜ್ ಮಾಡಿ ಫ್ರೆಂಡ್ಸ್. ಈ ಥರ ಯಾವಾಗಲೂ ಫೇಶಿಯಲ್ ಮಾಡುವಾಗ ಡೌನ್ ಮಾಡಿ ಫೇಶಿಯಲ್ ಮಾಡಬಾರ್ದು, ಮಸಾಜ್ ಮಾಡಬಾರ್ದು. ಈ ಥರ ಮೇಲ್ಗಡೆ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಟೈಟ್ ಆಗಿರುತ್ತೆ. ಆಮೇಲೆ ಮೂಗತ್ರ ಎಲ್ಲ ಈ ಥರ ಮಾಡಿ, ಯಾಕಂದರೆ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಎಲ್ಲ ತುಂಬ ಇರುತ್ತೆ ನೋಡಿ. ಅದೆಲ್ಲ ಈ ಸ್ಕ್ರಬ್ ಮಾಡೋದ್ರಿಂದ ಹೋಗುತ್ತೆ. ಈ ಬಾಯಿ ಹತ್ರ ಇಲ್ಲೆಲ್ಲ, ಈ ಮೂಗತ್ರ, ಕೆಳಗೆ ಬಾಯಿ ಹತ್ರ, ಹಣೆ ಹತ್ರ ಎಲ್ಲ ಚೆನ್ನಾಗಿ ಈ ಥರ ಮಸಾಜ್ ಮಾಡಿ. ಇದೇ ಥರ ತುಂಬ ಹಾರ್ಡಾಗೇನು ಮಾಡೋದು ಬೇಕಾಗಿಲ್ಲ, ಸಾಫ್ಟಾಗೇ ಮಾಡಿ. ಅದು ಸ್ಕ್ರಬ್ ಆಗಿರೋದ್ರಿಂದ ಮತ್ತೆ ನೀವು ಹಾರ್ಡಾಗಿ ಮಾಡಿದ್ರೆ ಉರಿ ಸ್ಟಾರ್ಟ್ ಆಗಿಬಿಡುತ್ತೆ. ಆರಾಮಾಗಿ ಮಾಡಿ, ಈ ಥರನೇ ಮಸಾಜ್ ಮಾಡ್ಕೊಳ್ಳಿ. ನಾನು ಇವಾಗ ತೋರಿಸ್ತೆ ನೋಡಿ, ಇದೇ ರೀತಿ ಒಂದು 10 ಮಿನಿಟ್ಸ್ ಮಾಡಿ ಈ ಥರ ನೆಕ್ ಹತ್ರ ಎಲ್ಲ. ಈ ಥರ ಮೇಲ್ಗಡೆ ಈ ಥರ ಮಾಡಬೇಕು, ಯಾವತ್ತೂ ಡೌನ್ ಮಾಡಬೇಡಿ. ಈ ಥರ ಮೇಲ್ಗಡೆಯಿಂದ ಮಾಡಿ, ಮೇಲ್ಗಡೆಗೆ ನಿಮ್ಮ ಈ ಥರ ಕೆಳಗಿಂದ ಈ ಥರ ಮೇಲೆ ಮಾಡೋ ಥರ ಮಸಾಜ್ ಮಾಡಿ, ಅಪ್ಪರ್ ಸೈಡ್ ಮಾಡಬೇಕು. ಆಮೇಲೆ ಕೆನ್ನೆ ಹತ್ರ ಎಲ್ಲ ಈ ಥರ ಮಸಾಜ್ ಮಾಡಿ. ನಿಮ್ಮ ಫೇಸಿಗೆ ಈ ಥರ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾದಾಗ ನಿಮ್ಮ ಫೇಸ್ ಗ್ಲೋ ಬರುತ್ತೆ, ಮತ್ತು ಪಿಂಪಲ್ಸ್ ಅದಿದೆಲ್ಲ ಬರಲ್ಲ ಸ್ವಲ್ಪ. ಅದಕ್ಕೋಸ್ಕರ ಸ್ಕಿನ್ನು ಟೈಟಾಗಿ ಇರುತ್ತೆ, ರಿಂಕಲ್ಸ್ ಥರ ಎಲ್ಲ ಬರಲ್ಲ. ಈ ಥರನೇ ಮಸಾಜ್ ಮಾಡಿ, ಒಂದು 10 ನಿಮಿಷ ಮಸಾಜ್ ಮಾಡಬೇಕು ಇದೇ ಥರ ಮಸಾಜ್ ಮಾಡಿ. ಆಮೇಲೆ ಒಂದು ಟವಲ್ ತೊಗೊಂಡು ಅದನ್ನು ಹಂಗೆ ಒರೆಸ್ಕೊಳ್ಳಿ. ಏನು ಒಬ್ಬಿಟ್ಟು ಚೆನ್ನಾಗಿ ವಾಶ್ ಮಾಡೋದು ಆ ಥರ ಎಲ್ಲ ಏನು ಬೇಡ, ಜಸ್ಟ್ ಒಂದು ಕರ್ಚೀಫಲ್ಲಿ ಈ ಥರ ಮಾಡಿದ್ರೆ ಸಾಕು. ಯಾಕಂದರೆ ಇನ್ನೊಂದು 2 ಸ್ಟೆಪ್ ಇದೆ ಮಾಡೋದು, ಅದಕ್ಕೋಸ್ಕರ ಈ ಥರ ಒಂದು ಕರ್ಚೀಫ್ ಇಟ್ಕೊಳ್ಳಿ. ಇದರಲ್ಲಿ ನೀಟಾಗಿ ಈ ಥರ ಕ್ಲೀನ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ನೆಕ್ ಹತ್ರ ಎಲ್ಲ ಸ್ವಲ್ಪ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ. ಆದರೆ ಇದೊಂದು 10 ಮಿನಿಟ್ಸ್ ಮಸಾಜ್ ಮಾಡಿ ಆಮೇಲೆ ಈ ಥರ ಮಾಡಿ. ಈ ಥರ ಮಾಡಿ ಎಲ್ಲ ಕ್ಲೀನ್ ಆದಮೇಲೆ ಫ್ರೆಂಡ್ಸ್, ಸ್ಟೀಮ್ ತೊಗೋಬೇಕು. ಸ್ಟೀಮ್ ನಿಮಗೆ ಎಲ್ಲಿ ಪಿಂಪಲ್ಸ್ ತುಂಬ ಇದೆ ನೋಡಿ ಅಲ್ಲೆಲ್ಲ ಚೆನ್ನಾಗಿ ತೊಗೊಳ್ಳಿ. ಲೈಕ್ ಕೆನ್ನೆ ಹತ್ರ, ಫಾರೆಟ್ ಹತ್ರ ಎಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ಪಿಂಪಲ್ಸ್ ಇರುತ್ತೆ ನೋಡಿ, ಅಲ್ಲೆಲ್ಲ ಸ್ಟೀಮ್ ತಗೊಳ್ಳಿ. ಆವಾಗ ನಿಮಗೆ ಪಿಂಪಲ್ಸ್ ರಿಮೂವ್ ಮಾಡುವಾಗ ಚೆನ್ನಾಗಿ ಬರುತ್ತೆ. ಸ್ಟೀಮ್ ಸ್ವಲ್ಪ ಚೆನ್ನಾಗಿ ತೊಗೊಳ್ಳಿ. ಆಮೇಲೆ ಇದು ಪಿಂಪಲ್ ರಿಮೂವರ್, ಎಲ್ಲ ಫ್ಯಾನ್ಸಿ ಸ್ಟೋರಲ್ಲೂ ಸಿಗುತ್ತೆ. ಇದನ್ನ ತೊಗೊಂಡು ಇಲ್ಲಿ ನೋಡಿ, ನಿಮಗೆ ಬ್ಲ್ಯಾಕ್ ಕಿಡ್ಸ್ ಮತ್ತು ಮೂಗು ಸೈಡಲ್ಲೆಲ್ಲ ಒಂದು ವೈಟ್ ವೈಟ್ ಬರುತ್ತೆ ನೋಡಿ, ಅಲ್ಲೆಲ್ಲ ಈ ಥರ ಅದನ್ನ ರಿಮೂವ್ ಮಾಡಿ. ಈ ಸ್ಟೀಮ್ ತೊಗೊಳ್ಳೋದ್ರಿಂದ ನಿಮಗೆ ಅಷ್ಟು ಪೇಯ್ನ್ ಬರಲ್ಲ. ಈ ಥರ ಕೆಳಗಡೆ ಬಾಯಿ ಹತ್ರ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದ ಗುಳ್ಳೆ ಥರ ಪಿಂಪಲ್ಸ್ ಎಲ್ಲ, ಇನ್ನೊಂದು ಅದರೊಳಗಿಂದ ವೈಟ್ ಎಲ್ಲ ಬರುತ್ತೆ ನೋಡಿ, ಅದೆಲ್ಲ ಹೋಗುತ್ತೆ. ಅದೆಲ್ಲ ರಿಮೂವ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಟೈಮ್ ಒಂದು ದಿನ ಕಳಿವಾಗ ನಿಮಗೆ ಮುಖ ಚೆನ್ನಾಗಿ ಕಾಣಿಸುತ್ತೆ. ಮಾಡಿದ ದಿನ ಚೆನ್ನಾಗಿ ಅನಿಸಲ್ಲ, ಆದರೆ ನೆಕ್ಸ್ಟ್ ಡೇ ಸರಿಯಾಗಿರುತ್ತೆ ನಿಮ್ಮ ಫೇಸ್. ಈ ಥರ ಎಲ್ಲ ರಿಮೂವ್ ಮಾಡ್ಕೊಳ್ಳಿ. ನೀಟಾಗೆಲ್ಲ ರಿಮೂವ್ ಆದಮೇಲೆ ಇನ್ನೊಂದು ಸ್ವಲ್ಪ ಬಟ್ಟೆಲಿ ಸ್ವಲ್ಪ ಒರೆಸ್ಕೊಳ್ಳಿ, ಅದು ವೈಟ್ ವೈಟ್ ಏನಾದರೂ ಇದ್ದರೆ ಸ್ಪ್ರೆಡ್ ಆಗುತ್ತೆ ಅಂತ. ಆಮೇಲೆ ಆರೆಂಜ್ದೆ ಕ್ರೀಮ್ ತೊಗೊಳ್ಳಿ. ಕ್ರೀಮ್ ತೊಗೊಂಡು ಅದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಕೆನ್ನೆ ಹತ್ರ ಸ್ಕ್ರಬ್ಗೆ ಹಾಕ್ಕೊಂಡ್ರಲ್ಲ ಅಷ್ಟೇ ಸಾಕಾಗುತ್ತೆ. ಎಲ್ಲ ಕಡೆ ಫೇಸ್ಗೆ, ನೆಕ್ಗೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ಇದನ್ನು ಅದೇ ರೀತಿ ಮಸಾಜ್ ಮಾಡೋದು ಫ್ರೆಂಡ್ಸ್, ಅದೇ ರೀತಿ. ಆದರೆ ಇದೊಂದು 15 ಮಿನಿಟ್ಸ್ ಮಸಾಜ್ ಮಾಡಿ ನೀಟಾಗಿ ನೆಕ್ಕಿಗೆ, ಇದೇ ಥರ ಅವಾಗ ಮಾಡಿದ್ರಲ್ಲ ಅದೇ ಥರ ಮಾಡಿಬಿಟ್ಟು, ಆ ಸ್ಕ್ರಬ್ ಮಾಡಿರೋ ಥರ ಮಸಾಜೇ ಮಾಡಿಬಿಟ್ಟು, ಆದರೆ ಒಂದು 15 ಮಿನಿಟ್ಸ್ ಮಸಾಜ್ ಮಾಡಬೇಕು. ಇದರಿಂದ ನಿಮಗೆ ಒಳ್ಳೆ ಗ್ಲೋ ಬರುತ್ತೆ.
ನೀವು 1 ನಿಮಿಷ 2 ನಿಮಿಷ ಎಲ್ಲ ಮಸಾಜ್ ಮಾಡಿದ್ರೆ ಏನು ಗ್ಲೋ ಬರಲ್ಲ. ಒಂದು 15 ಮಿನಿಟ್ಸ್ ಮಸಾಜ್ ಮಾಡಿ, ನಿಮಗೆ ಡ್ರೈ ಅನಿಸಿದ್ರೆ ಡಿಪ್ ಮಾಡ್ಕೊಳ್ಳಿ, ನೀರಿಗೆ ಈ ಥರ ಕೈ ಡಿಪ್ ಮಾಡಿಬಿಟ್ಟು ನೀವು ಮಸಾಜ್ ಮಾಡ್ಕೋಬೋದು ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ನೆಕ್ ಅದ್ರೆಲ್ಲ ಚೆನ್ನಾಗಿ ಮಸಾಜ್ ಮಾಡಿ ಈ ಥರ ಕೆನ್ನೆ ಹತ್ರ ಕಣ್ಣ ಹತ್ರ ಎಲ್ಲ ಮಾಡಿ ಈ ಥರ ಟ್ಯಾಪ್ 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 ಥರ ಮಾಡಿ. ಈ ಥರ ಮಾಡೋದ್ರಿಂದ ಮುಖದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಒಳ್ಳೆ ಮಸಾಜ್ ಕೊಟ್ಟಂಗಾಗುತ್ತೆ. ಆಮೇಲೆ ಒಂದು ಟವಲ್ ತೊಗೊಂಡು ಒರೆಸ್ಕೊಳ್ಳಿ. ಇವಾಗಲೂ ಏನು ವಾಶ್ ಮಾಡಬೇಕಾಗಿಲ್ಲ, ಜಸ್ಟ್ ಈ ಥರ ರಬ್ ಮಾಡಿದ್ರೆ ಸಾಕು, ಯಾಕಂದರೆ ಫೇಸ್ ಮಾಸ್ಕ್ ಹಾಕೋದಿದೆ. ನಾನು 2 ಮಂತ್ಸಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ, ನನಗೆ ಒಳ್ಳೆ ರಿಸಲ್ಟ್ ಇದೆ. 2 ಮಂತ್ಸ್ ಮುಂಚೆ ನನಗೆ ತುಂಬ ಪಿಂಪಲ್ ಮಾರ್ಕ್ಸ್, ಬ್ಲ್ಯಾಕ್ಹೆಡ್ಸ್ ಎಲ್ಲ ತುಂಬಾ ಜಾಸ್ತಿ ಆಗಿತ್ತು, ಇವಾಗ ನನಗೆ ಕಮ್ಮಿ ಆಗ್ತಾ ಬರ್ತಾ ಇದೆ. ಬೇಕಿದ್ರೆ ನಿಮಗೆ ಬಿಫೋರ್ ಫೋಟೋನು ನಾನು ಹಾಕಿ ತೋರಿಸ್ತೀನಿ. ತುಂಬ ಬ್ಲ್ಯಾಕ್ ಮಾರ್ಕ್ ಇತ್ತು. ಇವಾಗ ಮಾಸ್ಕ್ ತೊಗೊಳ್ಳಿ, ಮಾಸ್ಕ್ ತೊಗೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ. ಇದಕ್ಕೆ ರೋಸ್ ವಾಟ್ರ್ ಸ್ಕಿನ್ನಿಗೆ ಹಿಡಿಸುತ್ತೆ ಅನ್ನೋರು ರೋಸ್ ವಾಟ್ರ್ ಮಿಕ್ಸ್ ಮಾಡಿಬಿಟ್ಟು ಕೂಡ ಹಾಕ್ಬೋದು, ಆದರೆ ನಾನಿಲ್ಲಿ ರೋಸ್ ವಾಟ್ರ್ ಏನೂ ಮಿಕ್ಸ್ ಮಾಡ್ತಾ ಇಲ್ಲ, ಡೈರೆಕ್ಟಾಗೆ ಹಾಕ್ತೀನಿ. ಅದು ಥಿಕ್ ಆಗಿರುತ್ತೆ, ಹಂಗೆ ಹಾಕ್ತೀನಿ ನಾನು. ದಪ್ಪ ಆಗಿ ಏನು ಹಾಕ್ಬೇಕಂತೇನಿಲ್ಲ, ದಪ್ಪ ಹಾಕಿದ್ರೆ ಡ್ರೈ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ರೋಸ್ ವಾಟ್ರ್ ಮಿಕ್ಸ್ ಮಾಡಿ ಹಾಕಿ ಚೆನ್ನಾಗಿರುತ್ತೆ. ನಾನು ರೋಸ್ ವಾಟ್ರ್ ಹಾಕಿಲ್ಲ. ನಿಮ್ಮ ಸ್ಕಿನ್ನಿಗೆ ಹಿಡಿಸುತ್ತೆ ಅಂದರೆ ನೀವು ಯೂಸ್ ಮಾಡ್ಬೋದು. ರೋಸ್ ವಾಟ್ರ್ ಹಾಕಿದ್ರೆ ಸ್ವಲ್ಪ ವಾಟ್ರ್ ಟೈಪ್ ಆಗುತ್ತೆ, ಇಷ್ಟು ಥಿಕ್ ಆಗಿರಲ್ಲ ನಿಮಗೆ. ಈ ಥರ ಎಲ್ಲ ಕಡೆ ನೆಕ್ಗೆಲ್ಲ ಹಾಕ್ಕೊಳ್ಳಿ ನೀಟಾಗಿ. ನೆಕ್ಕು ಬ್ಲ್ಯಾಕ್ ಆಗಿರುತ್ತೆ ನೋಡಿ, ನೀವು ಈ ಥರ ಫೇಶಿಯಲ್ ಮಾಡುವಾಗ ಹಾಕ್ಕೊಂಡ್ರೆ ನಿಮಗೆ ನೆಕ್ ಬ್ಲ್ಯಾಕ್ ಆಗಿರೋದು ಸ್ವಲ್ಪ ಹೋಗುತ್ತೆ. ಒಬ್ಬೊಬ್ಬರಿಗೆ ಚೈನ್ ಯೂಸ್ ಮಾಡಿ ಡೆಲಿವರಿ ಆದಮೇಲೆಲ್ಲ ಒಬ್ಬೊಬ್ಬರಿಗೆ ಬ್ಲ್ಯಾಕ್ ಆಗಿರುತ್ತೆ, ಅಂಥವ್ರಿಗೆ ಈ ಥರ ಫೇಶಿಯಲ್ ಮಾಡುವಾಗಲೇ ನೆಕ್ಕಿಗೆ ಸ್ವಲ್ಪ ಈ ಥರ ಮಸಾಜ್ ಮಾಡೋದ್ರಿಂದ ನೀಟಾಗುತ್ತೆ, ಬ್ಲ್ಯಾಕ್ ಹೋಗುತ್ತೆ. ಆಮೇಲೆ ಡ್ರೈ ಆಗಿದ್ದರೆ ಈ ಥರ ಮುಟ್ಟು ನೋಡಿ, ಆವಾಗ ನಿಮಗೆ ಕೈಗೆ ಅಂಟಿಲ್ಲ ಅಂದರೆ ಆಮೇಲೆ ನೀವು ವಾಶ್ ಮಾಡ್ಬೋದು. ಆದರೂ ಒಂದು 15 to 20 ಮಿನಿಟ್ಸ್ ಬೇಕಾಗುತ್ತೆ ಅದು ಡ್ರೈ ಆಗೋಕ್ಕೆ. ಈ ಥರ ಸ್ವಲ್ಪ ಡ್ರೈ ಆದಮೇಲೆ ಮತ್ತೆ ಒಂದು ಟವಲ್ ತೊಗೊಂಡು ನೀಟಾಗಿ ಒರೆಸ್ಕೊಳ್ಳಿ. ಆದರೆ ಇನ್ನೊಂದಿದೆ ಫ್ರೆಂಡ್ಸ್, ಇದನ್ನು ಫೇಶಿಯಲ್ ಮಾಡಿದ ಮೇಲೆ ಒಂದು ಡೇ ಫುಲ್ ನೀವು ಸೋಪ್ ಏನು ಯೂಸ್ ಮಾಡೋಕ್ಕೆ ಹೋಗಬೇಡಿ ಸ್ಕಿನ್ಗೆ. ಬರೀ ಒಂದು ಸ್ವಲ್ಪ ತಣ್ಣೀರಲ್ಲೇ ವಾಶ್ ಮಾಡಿ, ತುಂಬ ಬಿಸಿನೀರಲ್ಲೂ ನೀವು ಫೇಸೆಲ್ಲ ವಾಶ್ ಮಾಡಬಾರ್ದು. ಇವಾಗಂತಲ್ಲ ಯಾವಾಗಲೂ ನೀವು ಬಿಸಿನೀರಲ್ಲಿ, ತುಂಬ ಬಿಸಿ ನೀರಲ್ಲಿ ಫೇಸ್ ಎಲ್ಲ ವಾಶ್ ಮಾಡಬೇಡಿ, ಡ್ಯಾಮೇಜ್ ಆಗುತ್ತೆ. ಇವತ್ತು ಬೆಳಗ್ಗೆ ಫೇಶಿಯಲ್ ಮಾಡಿದ್ರಂದ್ರೆ ನಾಳೆ ಬೆಳಗ್ಗೆ ತನಕ ನೀವೇನು ಸೋಪು ಅಥವಾ ವಾಶ್ ಏನು ಯೂಸ್ ಫೇಸ್ ವಾಶ್ ಎಲ್ಲ ಏನು ಯೂಸ್ ಮಾಡೋಕ್ಕೆ ಹೋಗಬೇಡಿ, ಜಸ್ಟ್ ತಣ್ಣೀರಲ್ಲಿ ವಾಶ್ ಮಾಡ್ಕೊಳ್ಳಿ. ನೋಡಿ, ನಂದು ಫೇಶಿಯಲ್ ಮುಗ್ದಿದೆ, ನಿಮಗೆ ಗೊತ್ತಾಗ್ತಿರ್ಬೋದು ರಿಸಲ್ಟ್ ನೋಡಿ. ಈ ಥರ ಇದೆ, ನಂದು ತುಂಬ ಕಮ್ಮಿ ಆಗಿದೆ ನೋಡಿ, ಸ್ವಲ್ಪ ಬ್ರೈಟ್ ಆದಂಗೆ, ಸ್ವಲ್ಪ ಸಿಲ್ಕಿ ಸಿಲ್ಕಿ ಥರ ಅನಿಸುತ್ತೆ, ಗ್ಲೋಯಿಂಗ್ ಇದೆ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೂ ಒಂದು ಮೋಟಿವೇಟ್ ಮಾಡ್ದಂಗೆ ಆಗುತ್ತೆ. ಮತ್ತು ಯಾರಿಗೆಲ್ಲ ಇದರಲ್ಲಿ ಇಂಟ್ರೆಸ್ಟ್ ಇದೆಯೋ ಅವ್ರಿಗೆಲ್ಲ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಬರಿಬೇಡಿ. ನೋಡಿ ಫ್ರೆಂಡ್ಸ್, ಆಫ್ಟರ್ ಫೇಶಿಯಲ್ ಈ ಥರ ಇದೆ ನನ್ನ ಫೇಸು. ನೀವು 15 ಡೇಸ್ ಒನ್ಸ್ ಮಾಡ್ಕೊಂಡು ಬನ್ನಿ, ನಿಮಗೆ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಯಾವ ಥರ ಬಂತು ಅಂತ ಎಲ್ಲ ಟ್ರೈ ಮಾಡಿದ ಮೇಲೆ ನಂಗೆ ಕಮೆಂಟ್ ಬರೆದು ತಿಳಿಸಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.